ಬಳಗನೂರಿನ ಮಧುರಾ ಹೊಲಿಗೆ ತರಬೇತಿ ಕೇಂದ್ರ ಹಾಗೂ ಸಮರ್ಥ ಕೌಶಲ್ಯಾಭಿವೃದ್ಧಿ ತರಬೇತಿ ಕೇಂದ್ರದ ಸಹಯೋಗದಲ್ಲಿ ತರಬೇತಿ ನಿರತ ಶಿಬಿರಾರ್ಥಿಗಳಿಗೆ ಕಲ್ಯಾಣ ಕರ್ನಾಟಕ ಉತ್ಸವದ ಅಂಗವಾಗಿ ರಂಗೋಲಿ ಸ್ಪರ್ಧೆ ಮತ್ತು ಮೆಹಂದಿ ಡಿಸೈನ್ ವಿಭಾಗದಲ್ಲಿ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ಈ ಸ್ಪರ್ಧೆಯಲ್ಲಿ ಹಲವು ಶಿಬಿರಾರ್ಥಿಗಳು ಭಾಗವಹಿಸಿ ಮನಮೋಹಕ ರಂಗೋಲಿ ಹಾಗೂ ಮೆಹಂದಿ ಡಿಸೈನ್ ನಲ್ಲಿ ತಮ್ಮ ಕೌಶಲ್ಯವನ್ನು ಪ್ರದರ್ಶಿಸಿ ಪ್ರಶಸ್ತಿ ಹಾಗೂ ಬಹುಮಾನಗಳನ್ನು ಮುಡಿಗೇರಿಸಿಕೊಳ್ಳುವ ಮೂಲಕ ಇತರರಿಗೆ ಸ್ಫೂರ್ತಿಯಾಗಿ ನಿರ್ಣಾಯಕರ ಮೆಚ್ಚುಗೆಗೆ ಭಾಜನರಾದರು. ಈ ಸಂದರ್ಭದಲ್ಲಿ ನಿರ್ಣಾಯಕರಾದ ಪದ್ಮ ಆನಂದ್ ಹಟ್ಟಿ, ಶ್ವೇತಾ ಗಿರ್ಜಾ ಶಂಕರ್ ಮತ್ತು ನಿರ್ವಾಹಕರಾದ ಗೀತಾ ಸುರೇಶ್ ಹಾಗೂ ಚಂದ್ರು ಹಾಲಾಪುರ ಇದ್ದರು.